ನಾವು ಯಾವಾಗ ಮೈಸೂರಿಗೆ ಎಂಟ್ರಿ ಆದ್ವಿ ಸ್ವಲ್ಪ ಕ್ಲೈಮೇಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ಲಿ. ಏನು ಕುಡಿದು ಫಾಗು ಫುಲ್ ಫಾಗ್ ತುಂಬ್ಕೊಂಬಿಟ್ಟಿದೆ ನೋಡಿ. ಆ ಬೆಟ್ಟನೇ ಚಾಮುಂಡಿ ಬೆಟ್ಟ, ಬಂಡೀಪುರ ಚೆಕ್ ಪೋಸ್ಟ್ ಇದು. ಹಲೋ ಫ್ರೆಂಡ್ಸ್, ಎಲ್ರಿಗೂ ಸುಸ್ವಾಗತ ಇವತ್ತಿನ ಹೊಸ ವೀಡಿಯೋಗೆ. ಇವತ್ತು ನಾವು ಊಟಿ ಕಡೆ ರೈಡ್ ಮಾಡ್ತಿದ್ದೀನಿ ನಾನು ಮತ್ತು ಕರ್ನಾಟಕ ಬೈಕರ್. ಸೊ ಬೆಂಗಳೂರು ನಾವು 3:30 ಬಿಟ್ಟಿರೋದು. ಅಲ್ಲಿ ನಾನು ಕ್ಯಾಮ್ರಾ ಆನ್ ಮಾಡಲಿಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು. ಅಲ್ಲೆಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ನಾವು ಒಂದು ಟೀ ಬ್ರೇಕಲ್ಲ ನಿಂತ್ಕೊಂಡು ರಾಮನಗರ ಎಲ್ಲ ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಟೀ ಬ್ರೇಕ್ ಮಾಡಿದ್ವಿ ನೋಡಿ, ನಮ್ಮ ಕೆ ಬಿ ಅವರು ಇಲ್ಲೇ ಇದ್ದಾರೆ. ಸೊ ಇಬ್ಬರೇ ಹೋಗ್ತಾರೆ ಅದು. ಗುಡ್ ಮಾರ್ನಿಂಗ್ ಬ್ರಾ. ಸೊ ಇನ್ನು ಡೈರೆಕ್ಟು ಊಟಿಗೆ ಹೊಡೆಯೋದು ನಾನ್ ಸ್ಟಾಪ್ ಇವಾಗ. ಸೊ ಮಸೀನ ಗುಡಿ ಆದಮೇಲೆ ಒಂದು ಟಿಫನಿಗೆ ಒಂದು ಬ್ರೇಕ್ ಹಾಕೋಣ ಅಂತ ಪ್ಲಾನ್ ಮಾಡಿದ್ವಿ. ಬನ್ನಿ ಲೆಟ್ಸ್ ಗೋ. ಸೊ ರಾಮನಗರ ಎಲ್ಲ ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಈಗ. ಇವತ್ತು ಜಸ್ಟ್ ಒನ್ ಡೇ ಪ್ಲಾನ್ ರೈಡ್ ಇದು ಊಟಿದು. ಸ್ವಲ್ಪ ವೆದರ್ ಏನಾಗಿದೆ ಅಂದರೆ, 2-3 ದಿನ ಹಿಂದೆ ನೋಡಿದ್ರೆ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ, ಕ್ಲೌಡಿ. ಮತ್ತು ನಾವು ಊಟಿಗೆ ಹೋಗೋಣ ಅಂತಲೇ ಪ್ಲಾನ್ ಇತ್ತು, ಬಟ್ ಹೋಗೋಕ್ಕಾಗಿಲ್ಲ. ಡಿಸೆಂಬರಿಂದನೇ ಪ್ಲಾನ್ ಮಾಡಿದ್ವಿ. ಸೊ ಅವಾಗೆಲ್ಲ ವೆದರ್ ನಿಮಗೆ ಗೊತ್ತು, ಫುಲ್ ಚೇಂಜ್ ಆಗಿಬಿಟ್ಟಿತ್ತು, ಮಳೆ ಎಲ್ಲ ಜಾಸ್ತಿ ಇತ್ತು. ಅದಕ್ಕೆ ನಾವು ಪೋಸ್ಟ್ಪೋನ್ ಮಾಡಿದ್ವಿ. ಹಾಗೆ ಪೋಸ್ಟ್ಪೋನ್ ಆಗ್ತಾ ಇನ್ನೇನು ಹೋಗೋದು ಅಂದ್ಕೊಂಡು ಸುಮ್ಮನಿದ್ವಿ. ಮಾನ್ಸೂನ್ ಟೈಮಲ್ಲಿ ಏನಾದರೂ ಈ ಕೇರಳ ರೈಡ್ಗೆ ಹೋದಾಗ ಹಂಗೆ ಅಂದವೇ ಮುಗಿಸ್ಕೊಂಡು ಬಂದ್ಬಿಡೋ ಅಂತ ಪ್ಲಾನ್ ಇತ್ತು. ಬಟ್ ಇವಾಗ ನಾವೊಂದು ಸುಮ್ಮನೆ ಒನ್ ಡೇ ಜಸ್ಟ್ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಈಗ. ಸೊ ನಮ್ಮ ಚಾನಲ್ಗೆ ಹೊಸಬ್ರು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕನ್ನಡ ಮೋಟೋ ಲವರ್ಸ್ನ ಸಪೋರ್ಟ್ ಮಾಡಿ. ಸೊ ನಾನು ಕ್ಯಾಮ್ರಾ ಅಲ್ಲಲ್ಲಿ ಆನ್ ಮಾಡ್ತಿರ್ತೀನಿ, ಏನಾದರೂ ಇನ್ಸ್ಟೆಂಟ್ ಅಪ್ಡೇಟ್ಸ್ ಏನಾದಿದ್ರೆ ನಾನು ಮಾತಾಡ್ಕೊಂಡು ಹೋಗ್ತೀನಿ. ಸೊ ಇವಾಗ ಇನ್ನೂ 4:15 ಆಗಿದೆಯಲ್ಲ ಟೈಮು, ನಿಮ್ಮ ಬೆಳಕಾಗಿಲ್ಲ, ಇನ್ನೂ 2 ಅವರ್ ಬೇಕು ಕರೆಕ್ಟಾಗಿ ಕಾಣಿಸೋಕ್ಕೆ. ಸೊ ಜಾಸ್ತಿ ಏನು ಆನ್ ಮಾಡೋಕ್ಕೆ ಹೋಗೋಲ್ಲ, ಎಲ್ಲೆಲ್ಲಿ ಬೇಕಾದ್ರೆ ಆನ್ ಮಾಡ್ತೀನಿ, ಇಲ್ಲಾಂದರೆ ಸ್ಟ್ರೈಟವೇ ನಾನು ಇನ್ನೇನು ಬಂಡೀಪುರ ಹತ್ತತ್ರ ಬರ್ತಲ್ಲ ಗುಂಡ್ಲುಪೇಟೆ, ಸೊ ಅಲ್ಲ ಆನ್ ಮಾಡ್ತೀನಿ ಕ್ಯಾಮ್ರಾ. ಸೊ ಫ್ರೆಂಡ್ಸ್, ನಾವು ಮೈಸೂರಿಗೆ ಬಂದಿದ್ದೀವಿ. ಏನು 1 hour 20 minutes ರಾಮನಗರದಿಂದ ಇಲ್ಲಿಗೆ ನಾನ್ ಸ್ಟಾಪ್ ಬಂದ್ವಿ. ಇನ್ನು 120 kilometers ಇದೆ ಊಟಿಗೆ, ವಯಾ ಬಂಡೀಪುರ ಫಾರೆಸ್ಟು. ಸೊ ರೋಡೆಲ್ಲ ಇವತ್ತು ಖಾಲಿ ಇದೆ, ಎಲ್ಲ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಇರೋದಿಲ್ಲ ಅಷ್ಟೇ. ಸೊ ಮಧ್ಯಾಹ್ನ ಮೇಲೆ ಸ್ವಲ್ಪ ಕ್ರೌಡ್ ಆಗುತ್ತಿದ್ದು, ನಾಳೆ ವೀಕೆಂಡು. ಸೊ ಹಂಗೆ ರೋಡು ಇನ್ನೂ ಸ್ವಲ್ಪ ಮಾಡಿಬಿಟ್ರೆ ಈಸಿಯಾಗಿ ನಾವು 1 hour 1.5 hours ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ಮು ಬಂದ್ಬಿಡ್ತೀವಿ ಮೈಸೂರಿಗೆ, ಬೆಂಗಳೂರು ಟು ಮೈಸೂರು. ನಾ ಬಂಡೀಪುರು ಇವಾಗ ನಾವು ನಂಜನಗೂಡು ಬಂಡೀಪುರು. ಸೊ ಮೈಸೂರಿಂದ ನಂಜನಗೂಡು, ನಂಜನಗೂಡಿಂದ ಗುಂಡ್ಲುಪೇಟೆ. ಸೊ ಗುಂಡ್ಲುಪೇಟೆ ಆದಮೇಲೆ ಬಂಡೀಪುರ ಸ್ಟಾರ್ಟ್ ಆಗುತ್ತೆ. ಚೆಕ್ ಪೋಸ್ಟಲ್ಲಿ 6:45 ಹಂಗೆ ಬಿಡ್ತಾರೆ, ಇಲ್ಲೇ 6:30 ಆಯಿತು. ಇನ್ನೊಂದು ಅವ್ರು 7:00 to 7:30 ಹೋಗ್ತೀವಿ ಅಲ್ಲಿ ನೋಡೋಣ, ಏನಾದರೂ ಸೈಟ್ ಸೀಯಿಂಗ್ ಏನಾದರೂ ಕಾಣಿಸಿದ್ರೆ ಮಜಾ ಇರುತ್ತೆ. ಮೈಸೂರು ಸಿಟಿಯಲ್ಲಿ ಒಂದು ರೌಂಡ್ ಹಾಕೋದೇ ಒಳ್ಳೆ ಫೀಲು, ಸೂಪರ್. ಮೇ ಬಿ ಮೈಸೂರು ಪ್ಯಾಲೇಸ್ ಹತ್ತತ್ರ ಬಂದ್ವಿ ಅನಿಸುತ್ತೆ. ಪ್ಯಾಲೇಸ್ ಬಂದರೆ ಸತಿ ತೋರಿಸ್ತೀವಿ. ಕರೆಕ್ಟ್, ಮೈಸೂರು ಪ್ಯಾಲೇಸ್ ಅಲ್ಲಿದೆ. ಏನು ಕುಡಿದು ಫಾಗು
ಫುಲ್ ಫಾಗ್ ತುಂಬ್ಕೊಂಬಿಟ್ಟಿದೆ. ಚಾಮುಂಡಿ ಬೆಟ್ಟ ನೋಡಿ, ಅದು ಫುಲ್ ಫಾಗ್ ತುಂಬ್ಕೊಂಬಿಟ್ಟಿದೆ. ಮೈಸೂರು ಪ್ಯಾಲೇಸು ಸಖತ್ತಾಗಿದೆ. ನಾವು ಯಾವಾಗ ಮೈಸೂರಿಗೆ ಎಂಟ್ರಿ ಆದ್ವಿ, ಸ್ವಲ್ಪ ಕ್ಲೈಮೇಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಇಲ್ಲಿ ನೋಡಿ. ಆ ಬೆಟ್ಟನೇ ಚಾಮುಂಡಿ ಬೆಟ್ಟ. ಊಟಿ, ಬಂಡೀಪುರ, ನಂಜನಗೂಡು ಎಲ್ಲ ಇದೆ ರೂಟೆ. ನಮಗೀಗ ಬರೋದು ನಂಜನಗೂಡು, ಅದಾದಮೇಲೆ ಗುಂಡ್ಲುಪೇಟೆ. ನಾವು ಒನ್ ಅವರು ನಾವು ಚೆಕ್ ಪೋಸ್ಟಲ್ಲಿ ಇರ್ತೀವಿ. ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿದೆ, ಯಾವ ಅಂಶ ಇಲ್ಲ ಏನಿಲ್ಲ, ಸ್ಮೂತ್ ರೋಡು. ನೋಡಿ ಹೆಂಗೆ ಅಪ್ಪಾಗೆಲ್ಲ ತುಂಬ್ಕೊಂಬಿಟ್ಟಿದೆ ಅಂತ. A few moments later. ಸೊ ಫ್ರೆಂಡ್ಸ್, ಇವಾಗ ನಾವು ಗುಂಡ್ಲುಪೇಟೆ ಎಕ್ಸಿಟ್ ಆಗಿ ಬಂಡೀಪುರಾಗಿನ 12 ಕಿಲೋಮೀಟ್ರ್ ಇದೆ. ಸೊ ನೋಡಿ, ಇಲ್ಲೊಂದು ಸುಮ್ಮನೆ ಒಂದು ಬ್ರೇಕ್ ಹಾಕಿದ್ವಿ. ನಾವು ಊಟಿಗಿನ 75 ಕಿಲೋಮೀಟ್ರ್ ಇದೆ. ಒಂದು 20 ಮಿನಿಟ್ಸಲ್ಲಿ ಎಂಟ್ರಿ ಆಗ್ತೀವಿ ಬಂಡೀಪುರ ಫಾರೆಸ್ಟ್. ವೆದರ್ ಮಾತ್ರ ಸಕ್ಕತ್ತಾಗಿದೆ. ಹೆಂಗಿರ್ ಬ್ರೋ ವೆದರು? ಚಳಿ ಚಳಿ ಆಗ್ತಿದೆ ಫುಲ್ಲು. ಒಳ್ಳೆ ಜೂನ್ ಜುಲೈ ಅಲ್ಲಿ ಇದ್ದಾಗ ಬಂದ. ಸೊ ಇಲ್ಲಿ ಸುಮ್ಮನೆ ಒಂದು ಬ್ರೇಕ್ ಹಾಕೊಂಡಿದ್ವಿ ಒಂದು 10 ಮಿನಿಟ್ಸ್. ಯಾಕಂದ್ರೆ ನಾನ್ ಸ್ಟಾಪ್ ಹೊಡೆದಿದ್ದೆ ಅಲ್ಲಿ ರಾಮನಗರದಲ್ಲಿ ಟೀ ಒಂದು ಕುಡ್ದಿದ್ದು ಅಷ್ಟೇ. ನಾನ್ ಸ್ಟಾಪ್ ಹೊಡೆದಿದ್ದು ಒಂದು 5 ನಿಮಿಷ ಇಲ್ಲಿ ನಿಂತ್ಕೊಂಡು ಒಂದು ಇಲ್ಲಿ ಫೋಟೋ ತಗೊಂಡು ಗಾಡಿದು ಊಟಿ ಕಡೆ ಹೊಡ್ತಿದ್ದೀವಿ. ಇನ್ನೊಂದು 15 ಕಿಲೋಮೀಟ್ರ್ ಬಂಡೀಪುರ ಫಾರೆಸ್ಟು ಚೆಕ್ ಪೋಸ್ಟ್ ಬರುತ್ತೆ. ಸೊ ಅಲ್ಲಿಂದ ಮಜಾ ಇರುತ್ತೆ ನೋಡಿ. ಇನ್ನು ರೈಟ್ ವೆದರು ಕೋಲ್ಡ್ ಇದೆ, ಅದಕ್ಕೆ ಸ್ಲೋ ಆಗಿ ಬಂದ್ವಿ. ಇಲ್ಲಿ ನಂಜನಗೂಡಿಂದ ಗುಂಡ್ಲುಪೇಟೆ ತನಕ ಸ್ಲೋ ಆಗಿ ಬಂದ್ವಿ ಒಂದು 60-70 ಅಲ್ಲಿ. ಮಜಾ ಇತ್ತು. ಹಿಂಗೆ ನಾವು ಇನ್ನೊಂದು 4 ಕಿಲೋಮೀಟ್ರ್ ಹೋದ್ರೆ ರೈಟ್ ಸೈಡ್ಗೆ ಹಿಮ ಉದ್ಗೋಪನ್ ಸ್ವಾಮಿ ಬೆಟ್ಟ ಬರುತ್ತೆ. ಅದು ಚೆನ್ನಾಗಿದೆ. ಏನಂದರೆ ಮಾನ್ಸೂನ್ ಟೈಮಲ್ಲಿ ಹೋಗ್ಬೇಕು, ಅದಕ್ಕೆ ಮಾನ್ಸೂನ್ ಟೈಮಲ್ಲಿ ಹೋದ್ರೆ ಒಳ್ಳೆ ಮಜಾ. ಬಂಡೀಪುರ ಚೆಕ್ ಪೋಸ್ಟ್ ಇದು ನೋಡಿ. ಇಲ್ಲಿಂದ ಸ್ಟಾರ್ಟು